ಫೇಲ್ ಆಗಿದ್ದಂಥ ಯು ಕೆಜಿ ವಿದ್ಯಾರ್ಥಿ ಕೊನೆಗೂ ಪಾಸ್ ಆಗಿದೆ. ಇನ್ನು ಕೆಟ್ಟ ಮೇಲೆ ಬುದ್ಧಿ ಕಲಿತಿದೆ ಖಾಸಗಿ ಶಾಲೆ. ಈಗಾಗಲೇ ಯು ಕೆಜಿ ವಿದ್ಯಾರ್ಥಿಯನ್ನ ಫೇಲ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನು ಕೂಡ ಎದುರಿಸಿತ್ತು ಶಾಲೆ. ಈಗ ಕೆಟ್ಟ ಮೇಲೆ ಬುದ್ಧಿ ಕಲಿತಿದೆ ಖಾಸಗಿ ಶಾಲೆ. ಪೋಷಕರ ಆಕ್ರೋಶದ ನಂತರ ಶಾಲೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಆನೇಕಲ್ನ ಸೆಂಟ್ ಜೋಸೆಫ್ ಚಾಮಿನಾಡ್ ಅಕಾಡೆಮಿ ಸ್ಕೂಲ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿತ್ತು. ರಿಪೋರ್ಟ್ ಕಾರ್ಡ್ನಿಂದ ಫೇಲ್ ಪದವನ್ನು ಈಗ ತೆಗೆದು ಹಾಕಿದೆ ಶಾಲೆ. ಫೇಲ್ ಮಾಡಿದ್ದಕ್ಕೆ ಶಾಲೆಯಿಂದ ಸ್ಪಷ್ಟೀಕರಣವನ್ನು ಸರ್ಕಾರ ಕೇಳಿತ್ತು. ಈ ಸಂಬಂಧ ಏನು ವಿವರಣೆ ನೀಡಲಾಗಿದೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಸದ್ಯಕ್ಕಂತೂ ಈ ಫೇಲ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೇನೋ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು ಪೋಷಕರ ಕಡೆಯಿಂದ. ಸದ್ಯಕ್ಕೆ ಈಗ ಫೇಲ್ ಆಗಿದ್ದಂಥ ಯು ಕೆ ಜಿ ವಿದ್ಯಾರ್ಥಿಯನ್ನ ಶಾಲೆ ಪಾಸ್ ಮಾಡಿದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸೆಂಟ್ ಜೋಸೆಫ್ ಚಾಮಿನಾಡ್ ಅಕಾಡೆಮಿಯ ಶಾಲೆಯಲ್ಲಿ ಇಂಥದೊಂದು ಘಟನೆ ನಡೆದಿತ್ತು. ಎಲ್ ಕೆ ಜಿಯ ವಿದ್ಯಾರ್ಥಿ ಏನಿದೆ ಆ ವಿದ್ಯಾರ್ಥಿಯನ್ನು ಫೇಲ್ ಮಾಡಲಾಗಿತ್ತು. ಆದರೆ ಸರ್ಕಾರದ ರೂಲ್ಸ್ ಪ್ರಕಾರ 9ನೇ ತರಗತಿಯ ತನಕವೂ ಕೂಡ ಯಾವುದೇ ವಿದ್ಯಾರ್ಥಿಗಳನ್ನು ಫೇಲ್ ಮಾಡೋ ಹಾಗಿಲ್ಲ. ಆ ಚಿಕ್ಕ ಮಗುವಿನ ಮೇಲೆ ಈ ಫೇಲ್ ಅನ್ನುವಂಥ ವಿಚಾರ ಸಾಕಷ್ಟು ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಪೋಷಕರು ಕೂಡ ತಮ್ಮ ಮಗನನ್ನು ಫೇಲ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು. ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನಕ್ಕೆ ಫೇಲ್ ಮಾಡಿದ್ರು ಆ ಶಾಲೆ ಆಡಳಿತ ಮಂಡಳಿ ಆ ವಿದ್ಯಾರ್ಥಿಯನ್ನು ಅಂತ ಈಗ ಸರ್ಕಾರವೂ ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿತ್ತು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೇಲ್ ಮಾಡಲಾಗಿದೆ ಅಂತ. ಸದ್ಯಕ್ಕೆ ಈಗ ರಿಪೋರ್ಟ್ ಕಾರ್ಡ್ನಿಂದ ಫೇಲ್ ಅನ್ನುವಂಥ ಪದವನ್ನು ಶಾಲೆ ಆಡಳಿತ ಮಂಡಳಿ ತೆಗೆದು ಹಾಕಿದೆ. ಫೇಲ್ ಮಾಡಿದ್ದಕ್ಕೆ ಶಾಲೆಯಿಂದ ಸ್ಪಷ್ಟೀಕರಣವನ್ನು ಸರ್ಕಾರ ಕೇಳಿತ್ತು. ಆದರೆ ಯಾವ ರೀತಿಯ ವಿವರಣೆಯನ್ನು ಕೊಡಲಾಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಇನ್ನು ನಿಯಮಾನುಸಾರ 9ನೇ ತರಗತಿಯವರೆಗೆ ಯಾವುದೇ ವಿದ್ಯಾರ್ಥಿಯನ್ನು ಅನುತ್ತೀರ್ಣ ಮಾಡಬಾರ್ದು ಅನ್ನುವಂಥ ನಿಯಮ ಇದೆ. ಆದರೆ ನೀವು ಯಾಕೆ ಎಲ್ ಕೆ ಜಿಯ ಈ ವಿದ್ಯಾರ್ಥಿಯನ್ನು ಫೇಲ್ ಮಾಡಿದ್ರಿ ಅನ್ನುವಂಥ ಸ್ಪಷ್ಟನೆಯನ್ನು ಜೊತೆಗೆ ವಿವರಣೆಯನ್ನು ಸರ್ಕಾರ ಕೇಳಿತ್ತು. ಈಗ ಸದ್ಯಕ್ಕೆ ಪೋಷಕರ ಆಕ್ರೋಶದ ಬಳಿಕ ಶಾಲೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಫೇಲ್ ಆಗಿದ್ದಂಥ ವಿದ್ಯಾರ್ಥಿಯನ್ನ ಪಾಸ್ ಮಾಡಲಾಗಿದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.